ಎಲ್ಲರಿಗೂ ನಮಸ್ಕಾರ ನಮ್ಮ ಎನ್ ಪಿಟೆಲ್ ಪ್ರಮಾಣೀಕರಣ ಕೋರ್ಸ್ಗಳಾದ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ಗೆ ಸ್ವಾಗತ ಹಿಂದಿನ ತರಗತಿಗಳಲ್ಲಿ ನಾವು ಸಾಲಿಡ್ವರ್ಕ್ಸ್ ಸಾಫ್ಟ್ವೇರ್ ಬಗ್ಗೆ ಕಲಿತಿದ್ದೇವೆ ಇಂದಿನ ಕ್ಲಾಸ್ನಲ್ಲಿ ನಾವು ಸಾಲಿಡ್ ವರ್ಕ್ಸ್ ಐಕಾನ್ ಎರಡು ಬಾರಿ ಕ್ಲಿಕ್ ಮಾಡುವ ಮೂಲಕ ಸಾಲಿಡ್ವರ್ಕ್ಸ್ಗಳು ಹೇಗೆ ಬಳಸುವುದು ಎಂಬುದರ ಕುರಿತು ಒಂದೆರಡು ಉದಾಹರಣೆಗಳನ್ನು ಅಭ್ಯಾಸ ಮಾಡುತ್ತೇವೆ ಇಲ್ಲಿ ಅಥವಾ ಅಪ್ಲಿಕೇಶಗಳಿಂದ ನಾವು ಈ ಟರ್ಮಿನಲ್ ಅನ್ನು ಆದ್ದರಿಂದ ಇದರ ಮೇಲೆ ನಾವು ಯಾವುದೇ ವಸ್ತುವನ್ನು ಡ್ರಾ ಮಾಡಿ ಮಾಡುವ ಸ್ಥಾನದಲ್ಲಿರುತ್ತೇವೆ ಮತ್ತು ನೀವು ಯಾವ ಆವೃತ್ತಿ ಬಳಸಲು ಬಯಸುತ್ತೀರಿ ಎಂಬುದು ನಿಮಗೆ ಬಿಟ್ಟಿದ್ದು ನಾವು ಸಾಲಿಡ್ ವರ್ಕ್ಸ್ ಎರಡು ಸಾವಿರದ ಹದಿನೈದು ಆವೃತ್ತಿಯನ್ನು ಹೊಂದಿದ್ದೇವೆ ಮತ್ತು ನಾವು ಅದನ್ನು ಬಳಸುತ್ತಿದ್ದೇವೆ ಆದ್ದರಿಂದ ನೀವು ಹೊಸ ಆವೃತ್ತಿಗಳಿಗೆ ಹೋಗುವಾಗ ಸಾಫ್ಟ್ವೇರ್ಗೆ ಹೊಸ ನವೀಕರಣಗಳು ಇರುತ್ತವೆ ಇನ್ನೂ ಸರಳವಾದ ಇಂಜಿನಿಯರಿಂಗ್ ಡ್ರಾಯಿಂಗ್ ಸಮಸ್ಯೆಗಳನ್ನು ಅಭ್ಯಾಸ ಮಾಡಲು ಹಳೆಯ ಆವೃತ್ತಿಗಳು ಕೆಲಸ ಮಾಡುತ್ತವೆ ಸಾಲಿಡ್ ವರ್ಕ್ಸ್ ಮೊದಲ ಹಂತದಲ್ಲಿ ನಾವು ಮಾಡಬೇಕಾಗಿರುವುದು ಮೌಸ್ ಬಳಸಿ ಈ ನ್ಯೂ ವಸ್ತು ಹೆಸರಿನ ಮೂಲಕ ಹೋಗಲು ಪ್ರಯತ್ನಿಸಿ ಅಲ್ಲಿ ನಾವು ಈ ನ್ಯೂ ಕಂಟ್ರೋಲ್ ನೋಡಬಹುದು ಅಲ್ಲಿ ನ್ಯೂ ಕ್ಲಿಕ್ ಮಾಡಬೇಕು ಆದ್ದರಿಂದ ನಾವು ಅಭ್ಯಾಸ ಮಾಡಲು ಬಯಸುವ ಮೊದಲ ಉದಾಹರಣೆಯೆಂದರೆ ಎರಡು ಡಿ ಸ್ಕೆಚ್ಗಳು ಅಥವಾ ಪಾರ್ಕ್ ಡ್ರಾಯಿಂಗ್ ಆದ್ದರಿಂದ ಹಿಂದಿನ ಕ್ಲಾಸ್ನಲ್ಲಿ ನಾವು ಸಾಲಿಡ್ ವರ್ಕ್ಸ್ ಮೂರು ರೀತಿಯ ವಸ್ತುಗಳನ್ನು ಗುರುತಿಸುತ್ತದೆ ಎಂದು ಕಲಿತಿದ್ದೇವೆ ಒಂದು ಪಾರ್ಕ್ ಡ್ರಾಯಿಂಗ್ ಇನ್ನೊಂದು ಅಸೆಂಬ್ಲಿ ಡ್ರಾಯಿಂಗ್ ಮತ್ತೊಂದು ಡ್ರಾಯಿಂಗ್ ಆದ್ದರಿಂದ ಮೊದಲು ಎರಡು ಡಿ ರೇಖಾಚಿತ್ರಗಳು ಸರಳವಾಗಿರಬಹುದು ಮೂರು ಡಿ ವಸ್ತುಗಳು ಒಂದು ಅನನ್ಯ ವಸ್ತುಗಳಾಗಿವೆ ನೀವು ನಿರ್ಮಿಸಲು ಆಸಕ್ತಿ ಹೊಂದಿದ್ದರೆ ನಾವು ಪಾರ್ಟ್ ಡ್ರಾಯಿಂಗ್ ಕ್ಲಿಕ್ ಮಾಡಬೇಕು ನಂತರ ಪಾರ್ಟ್ ಕ್ಲಿಕ್ ಮಾಡಿ ನಂತರ ಓಕೆ ಕ್ಲಿಕ್ ಮಾಡಬೇಕು ಆನಂತರ ಅದು ಖಾಲಿ ಸ್ಕ್ರೀನ್ ತೆರೆಯುತ್ತದೆ ಮತ್ತೆ ಮೊದಲು ನಾವು ಈ ಆಬ್ಜೆಕ್ಟ್ ನೀವು ಹೋಗಬೇಕು ನಂತರ ಅದು ಪಾರ್ಟ್ ಡ್ರಾಯಿಂಗ್ ತೆರೆಯುತ್ತದೆ ನಂತರ ಓಕೆ ಕ್ಲಿಕ್ ಮಾಡಿ ಅದು ಈ ಖಾಲಿ ಸ್ಪೇಸ್ ಅಲ್ಲಿ ಖಾಲಿ ಸ್ಪೇಸ್ ತೆರೆಯುತ್ತದೆ ನಾವು ಫೀಚರ್ ಮ್ಯಾನೇಜರ್ ಅನ್ನು ಹೊಂದಿದ್ದೇವೆ ಅಲ್ಲಿ ಫ್ರಂಟ್ ಪ್ಲೇನ್ ಟಾಪ್ ಪ್ಲೇನ್ ಮತ್ತು ರೈಟ್ ಪ್ಲೇನ್ ಇದೆ ಅಂತೆಯೇ ನಾವು ಸ್ಕೆಚ್ ಟೂಲ್ ಬಾರ್ ನಂತಹದ್ದನ್ನು ಹೊಂದಿದ್ದೇವೆ ಸ್ಕೆಚ್ ಲೈನ್ ಮತ್ತು ವಿಭಿನ್ನ ರೀತಿಯ ವಿಷಯದಂತಹ ಯಾವುದೋ ಇನ್ನೊಂದು ಆಬ್ಜೆಕ್ಟ್ ಇಲ್ಲಿದೆ ಜೂಮ್ ವ್ಯೂಸ್ ಮತ್ತು ಇತರ ವಿಷಯಗಳು ಇವೆ ಮತ್ತು ಕೆಳಗೆ ನಾವು ಘಟಕಗಳನ್ನು ಹೊಂದಿದ್ದೇವೆ ಅವುಗಳಿಗೆ ಎಂಎಂಜಿಎಸ್ ಎಂದು ಹೆಸರಿಸಲಾಗಿದೆ ಮತ್ತು ಈ ಎಂಎಂಜಿಎಸ್ ನಮ್ಮ ಘಟಕಗಳನ್ನು ಪ್ರತಿನಿಧಿಸುತ್ತದೆ ಹಾಗಾದರೆ ಈಗ ನಾವು ಒಂದು ಸರಳ ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ ಈ ಡ್ರಾಯಿಂಗ್ ಭಾಗವನ್ನು ತೆರೆದ ನಂತರ ಒಂದು ವೇಳೆ ನಾವು ಏನನ್ನಾದರೂ ಡ್ರಾ ಮಾಡಲು ಬಯಸಿದರೆ ಅದು ಎರಡು ಡಿ ಶೀಟ್ ಆಗಿದ್ದರೆ ನಾವು ಶೀಟ್ ಶೀಟ್ನ ಮೇಲೆ ಕೈಯಿಂದ ಏನನ್ನೂ ಡ್ರಾ ಮಾಡುತ್ತೇವೋ ಅಂತದೇ ಆದ ಶೀಟ್ ಇದು ಆಗಿ ಇದರ ಮೇಲೂ ನಾವು ಏನನ್ನಾದರೂ ಡ್ರಾ ಮಾಡಬಹುದು ಆದರೆ ಸಾಲಿಡ್ ವರ್ಕ್ಗಾಗಿ ನೀವು ಯಾವ ಪ್ಲೇನ್ನಲ್ಲಿ ವಸ್ತುಗಳನ್ನು ಡ್ರಾ ಮಾಡಲು ಬಯಸುತ್ತೀರಿ ಎಂಬುದನ್ನು ನಿರ್ದಿಷ್ಟಪಡಿಸಬೇಕು ಮತ್ತು ಯಾವುದೇ ಡ್ರಾಯಿಂಗ್ ಪ್ರಾರಂಭಿಸಲು ಶಿಫಾರಸು ಮಾಡಲಾದ ಪ್ಲೇನ್ ಮುಂಭಾಗದ ಪ್ಲೇನ್ ಆರಿಸಿ ಅದಕ್ಕಾಗಿ ನಾವು ಮೊದಲು ಮಾಡಬೇಕಾದುದೇನೆಂದರೆ ನೀವು ನಿಮ್ಮ ಮೌಸ್ ಅನ್ನು ಮುಂಭಾಗದ ಪ್ಲೇನ್ಗೆ ಸೇರಿಸಿದಾಗ ಅದು ಆ ಪ್ಲೇನ್ನ ಐಸೋಮೆಟ್ರಿಕ್ ವ್ಯೂ ಅನ್ನು ಕಂಡುಹಿಡಿಯುತ್ತದೆ ನೀವು ಯಾವುದನ್ನು ಕ್ಲಿಕ್ ಮಾಡಬಾರದು ನಿಮ್ಮ ಮೌಸ್ ಅನ್ನು ಕೇವಲ ಚಲಿಸಬೇಕು ಅಂತೆಯೇ ನಾವು ನಿಮ್ಮ ಮೌಸ್ ಅನ್ನು ಟಾಪ್ ಪ್ಲೇನ್ ಮೇಲೆ ಚಲಿಸೋಣ ಇದು ಆ ಸರ್ಫೇಸ್ ನ ಫ್ಲಾಟ್ ಸೆಕ್ಷನ್ ವಿಭಾಗವನ್ನು ತೋರಿಸುತ್ತದೆ ಇದರಿಂದ ನೀವು ನಂತೆ ಏನನ್ನಾದರೂ ಊಹಿಸುತ್ತಿದ್ದರೆ ಅದರಲ್ಲಿ ಮುಂಭಾಗದ ಪ್ಲೇನ್ ಮಧ್ಯದ ಪ್ಲೇನ್ ನಲ್ಲೊಂದಾಗಿದೆ ಕಟ್ ಸೆಕ್ಷನ್ ರೀತಿಯ ವಿಭಾಗವು ಟಾಪ್ ಪ್ಲೇನ್ ಆಗಿದೆ ಮತ್ತು ಅದರಲ್ಲಿ ರೈಟ್ ಪ್ಲೇನ್ ಕೂಡ ಸೇರಿದೆ ಇಲ್ಲಿ ನಾವು ಆ ಕ್ಯೂಬಾಯ್ಡ್ ನ ರೈಟ್ ಪ್ಲೇನ್ ನೋಡಬಹುದು ಐಸೋಮೆಟ್ರಿಕ್ ಡ್ರಾಯಿಂಗ್ಸ್ಗಳನ್ನು ನಾವು ನೋಡಿರುವ ರೀತಿ ಇದು ನೀವು ಇದನ್ನು ನೋಡುತ್ತಿದ್ದರೆ ಮುಂಭಾಗದ ಪ್ಲೇನ್ ಪ್ರಧಾನ ಅಕ್ಷದಲ್ಲಿ ಒಂದನ್ನು ಪ್ರತಿನಿಧಿಸುತ್ತದೆ ಮೇಲಿನ ಪ್ಲೇನ್ ನಿಮಗೆ ಮತ್ತೊಂದು ಪ್ರಧಾನ ಅಕ್ಷವನ್ನು ನೀಡುತ್ತದೆ ಮತ್ತು ರೈಟ್ ಪ್ಲೇನ್ ನಿಮಗೆ ಮತ್ತೊಂದು ಅಕ್ಷವನ್ನು ನೀಡುತ್ತದೆ ಆದ್ದರಿಂದ ಮೊದಲನೆಯದಾಗಿ ನಾವು ಏನು ಮಾಡಲಿದ್ದೇವೆಂದರೆ ಆರಿಸುವುದು ಮುಂಭಾಗದ ಪ್ಲೇನ್ ಆಯ್ಕೆ ಎಂದರೆ ನಿಮ್ಮ ಮೌಸ್ ಅನ್ನು ಸರಿಸಿ ನಂತರ ಆ ಬಟನ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಆದ್ದರಿಂದ ಮೌಸ್ಗೆ ಬಲಭಾಗದ ಎಡಭಾಗದ ಎರಡು ಬಟನ್ ಗಳಿವೆ ಮತ್ತು ಬಲಭಾಗದ ಗುಂಡಿಯನ್ನು ಆರಿಸಿ ಒಮ್ಮೆ ನೀವು ಒಂದೇ ಕ್ಲಿಕ್ನಲ್ಲಿ ಕ್ಲಿಕ್ ಮಾಡಿದರೆ ಅದು ಡೈಲಾಗ್ ಬಾಕ್ಸ್ ಅನ್ನು ತೆರೆಯುತ್ತದೆ ಆ ಪ್ಲೇನ್ ಗೆ ನೀವು ಸಾಮಾನ್ಯವಾಗಿ ಡ್ರಾ ಮಾಡಲು ಬಯಸುವಿರಾ ಎಂಬುದನ್ನು ತೋರಿಸುತ್ತದೆ ಆದ್ದರಿಂದ ಇದು ನಮ್ಮಲ್ಲಿರುವ ಸಾಮಾನ್ಯ ಚಿಹ್ನೆಯಾಗಿದೆ ಅದು ಆ ದಿಕ್ಕಿನ ಕಡೆಗೆ ತೋರಿಸುತ್ತಿರುವ ಸಾಮಾನ್ಯ ವೆಕ್ಟರ್ ಇರುವ ಚೌಕ ನೀವು ಅದನ್ನು ಕ್ಲಿಕ್ ಮಾಡಿದರೆ ಅದು ಆ ಮುಂಭಾಗದ ಪ್ಲೇನ್ ಗೆ ಹೊಂದಿಕೆಯಾಗುತ್ತದೆ ಆದ್ದರಿಂದ ಮೊದಲ ಹಂತವೆಂದರೆ ನಿಮ್ಮ ಮೌಸ್ ಅನ್ನು ಮುಂಭಾಗದ ಪ್ಲೇನ್ಗೆ ಸರಿಸಿ ನಂತರ ರೈಟ್ ಕ್ಲಿಕ್ ಮಾಡಿ ನಂತರ ಕ್ಲಿಕ್ ಮಾಡಿ ಸಾಮಾನ್ಯವಾಗಿ ನಾವು ಆ ಮುಂಭಾಗದ ಪ್ಲೇನ್ ಹೊಂದಿದ್ದೇವೆ ಅಂತೆಯೇ ನಾವು ಅದನ್ನು ಮೇಲಿನ ಸಾಲಿನಲ್ಲಿ ಡ್ರಾ ಮಾಡಬೇಕಾದರೆ ನಾವು ಏನು ಮಾಡಬೇಕು ಎಂದರೆ ರೈಟ್ ಕ್ಲಿಕ್ ಆ ಮೇಲಿನ ಪ್ಲೇನ್ ಮೇಲೆ ಕ್ಲಿಕ್ ಮಾಡಿ ನಂತರ ಎಡ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿ ಅದು ನಿಮಗೆ ಮೇಲಿನ ಪ್ಲೇನ್ ನೀಡುತ್ತದೆ ನಮಗೆ ಪ್ರಾರಂಭಿಸಲು ಶಿಫಾರಸು ಮಾಡಿದ ಪ್ಲೇನ್ ಮುಂಭಾಗದ ಪ್ಲೇನ್ ಕ್ಲಿಕ್ ಮಾಡಿ ನಂತರ ಮತ್ತೊಮ್ಮೆ ಇನ್ನೊಂದು ಲೆಫ್ಟ್ ಕ್ಲಿಕ್ ನನಗೆ ಫ್ರಂಟ್ ಪ್ಲೇನ್ ನೀಡುತ್ತದೆ ಆದ್ದರಿಂದ ನಾವು ಯಾವುದೇ ಎರಡು ಡೈಮೆನ್ಷನ್ ಡ್ರಾಯಿಂಗ್ಗಳು ಇರಲಿ ಅದನ್ನು ಈ ಫ್ರಂಟ್ ಪ್ಲೇನ್ನಲ್ಲಿ ಮಾಡುತ್ತೇವೆ ಆದ್ದರಿಂದ ನಾವು ಅದನ್ನು ಮಾಡೋಣ ಲೈನ್ ವೃತ್ತ ಕರ್ವ್ ಮತ್ತು ಇನ್ನೂ ಹಲವು ಆಯ್ಕೆಗಳಿವೆ ಆದ್ದರಿಂದ ನಾವು ಮಾಡಲು ಹೊರಟಿರುವುದು ಮೊದಲನೆಯದು ನಿಮ್ಮ ಮೌಸ್ ಅನ್ನು ಸರಿಸಿ ಕ್ಲಿಕ್ ಮಾಡಿ ನಂತರ ಒಂದು ಸಾಲನ್ನು ಆಯ್ಕೆ ಮಾಡಿ ಅದರಿಂದ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಲೈನ್ ಡ್ರಾ ಮಾಡಿ ನಂತರ ಎಂಟರ್ ಒತ್ತಿರಿ ನಂತರ ಎಸ್ಕೇಪ್ ಒತ್ತಿರಿ ಅದು ಲೈನ್ ಡ್ರಾ ಮಾಡುತ್ತದೆ ಈಗ ಈ ಲೈನ್ ನಾವು ಕೆಲವು ಘಟಕಗಳನ್ನು ನಿರ್ದಿಷ್ಟಪಡಿಸಲು ಬಯಸುತ್ತೇವೆ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡುತ್ತೇವೆ ಎಂದರೆ ಲೈನ್ ಪಕ್ಕದಲ್ಲಿ ಸ್ಮಾರ್ಟ್ ಆಯಾಮ ಅನ್ನುವ ಬಟನ್ ಇದೆ ಆ ಸ್ಮಾರ್ಟ್ ಆಯಾಮವನ್ನು ಬಳಸಿಕೊಂಡು ನಾವು ಲೈನ್ ಲೆಂತ್ ಅನ್ನು ಹೊಂದಿಸಬಹುದು ಸ್ಮಾರ್ಟ್ ಆಯಾಮ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಯಾವುದೇ ಕ್ಲಿಕ್ ಮಾಡದೆ ನಿಮ್ಮ ಮೌಸ್ ಅನ್ನು ಸರಿಸಿ ನಂತರ ಅದನ್ನು ಕ್ಲಿಕ್ ಮಾಡಿ ನೀವು ಆಯಾಮ ಬಗ್ಗೆ ಸಂತೋಷವಾಗಿದ್ದರೆ ಸರಿ ಆ ಆಯಾಮ ಇಂದ ನಿಮಗೆ ಸಂತೋಷವಾಗದಿದ್ದರೆ ಈಗ ಐವತ್ತು ಅನ್ನು ಹಾಕಿ ನೀವು ಯಾವಾಗಲೂ ಅದನ್ನು ಆಯ್ಕೆ ಮಾಡಬಹುದು ಆದ್ದರಿಂದ ನೀವು ಐವತ್ತಕ್ಕಿಂತ ಕೆಳಗೆ ಬರುತ್ತಿದ್ದರೆ ಆ ಘಟಕದಲ್ಲಿ ಯೂನಿಟ್ಗಳಿವೆ ನಾವು ಎಂಎಂ ಅನ್ನು ಆಯ್ಕೆ ಮಾಡಬಹುದು ಒಮ್ಮೆ ಇದು ಮುಗಿದ ನಂತರ ಟಿಕ್ ಮಾರ್ಕ್ ಕ್ಲಿಕ್ ಮಾಡಿ ನಂತರ ಇದು ನಿಮಗೆ ಐವತ್ತು ಎಂಎಂ ಆಯಾಮ ತೋರಿಸುತ್ತದೆ ಮತ್ತೆ ಅದರ ಫಸ್ಟ್ ಸ್ಟೆಪ್ ಫ್ರಂಟ್ ಪ್ಲೇನ್ ತೆರೆದ ನಂತರ ಅದು ಸಾಮಾನ್ಯವಾಗಿರುತ್ತದೆ ನಾವು ಒಂದು ಲೈನ್ ಆರಿಸುತ್ತೇವೆ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಡ್ರಾ ಮಾಡಿ ಪಾಯಿಂಟ್ ಗಳು ಏನೇ ಇರಲಿ ಏಕೆಂದರೆ ಇದು ಅಭ್ಯಾಸದ ಅವಧಿ ನಂತರ ಎಂಟರ್ ಅನ್ನು ಒತ್ತಿರಿ ನಂತರ ಎಸ್ಕೇಪ್ ಒತ್ತಿರಿ ಅದು ಒಂದು ಲೈನ್ ಡ್ರಾ ಮಾಡುವುದು ನೀವು ಮೌಸ್ ಅನ್ನು ಚಲಿಸುತ್ತಿದ್ದರೆ ನೀವು ಈಗ ಈ ಲೈನ್ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೋಡುವುದಿಲ್ಲ ನಾವು ಮುಂದಿನ ಉದ್ದೇಶವನ್ನು ಹೊಂದಿಸಲು ಬಯಸುತ್ತೇವೆ ನಾವು ಏನು ಮಾಡುತ್ತೇವೆ ಅಂದರೆ ಸ್ಮಾರ್ಟ್ ಆಯಾಮ ಕ್ಲಿಕ್ ಮಾಡಿ ಆ ಆಯಾಮ ಉದ್ದಕ್ಕೂ ಈ ಲೈನ್ ಕ್ಲಿಕ್ ಮಾಡಿ ನಾವು ನಮ್ಮ ಮೌಸ್ ಅನ್ನು ಚಲಿಸಬಹುದು ನಂತರ ಮತ್ತೆ ಎಡ ಕ್ಲಿಕ್ ನೀಡಿ ಈಗ ನಾವು ಯಾವುದೇ ಡೈಮೆನ್ಷನ್ ಇಷ್ಟಪಡುತ್ತಿದ್ದರೂ ಅದು ಎಪ್ಪತ್ತೈದು ಎಂ ಎಂ ಘಟಕಗಳಿರಲಿ ನಂತರ ಓಕೆ ಕ್ಲಿಕ್ ಮಾಡಿ ಅದು ಎಪ್ಪತ್ತೈದು ಎಂ ಎಂ ಒಂದು ಲೈನ್ ಅನ್ನು ಡ್ರಾ ಮಾಡುತ್ತದೆ ನನ್ನ ಸಲಹೆ ಎಲ್ಲ ಡ್ರಾಯಿಂಗ್ನಲ್ಲೂ ಒಂದೇ ಡೈಮೆನ್ಷನ್ ಇರಲಿ ಅಂದರೆ ಡೈಮೆನ್ಷನ್ನ ಘಟಕಗಳು ಒಂದೇ ಇರಲಿ ನೀವು ಎಂ ಎಂ ನೊಂದಿಗೆ ಪ್ರಾರಂಭಿಸಿದರೆ ನೀವು ಮಾಡುವ ಸ್ಕೆಚ್ ಉದ್ದಕ್ಕೂ ಎಲ್ಲವೂ ಎಂಎಂ ನೊಂದಿಗೆ ಹೋಗುತ್ತವೆ ಇದನ್ನು ಏಕೆ ಸೂಚಿಸುತ್ತಿರುವೆ ಎಂದರೆ ನಾವು ಭಾಗಶಃ ಡ್ರಾಯಿಂಗ್ ಮಟ್ಟದಲ್ಲಿದ್ದೇವೆ ಆದ್ದರಿಂದ ಘಟಕಗಳೊಂದಿಗೆ ವಸ್ತುವನ್ನು ನಿರ್ಮಿಸುತ್ತೇವೆ ಆದ್ದರಿಂದ ಘಟಕಗಳು ಎಂಎಂ ಆಗಿರಬಹುದು ನಾವು ಅದನ್ನು ಸೆಂಟಿಮೀಟರ್ನಲ್ಲಿ ನಿರ್ಮಿಸುತ್ತಿರುವಾಗ ಮುಂದಿನ ಭಾಗವು ಸಾಕಷ್ಟು ಜಾಗರೂಕರಾಗಿರದಿದ್ದರೆ ಈ ವಸ್ತುಗಳು ನಾವು ಮಾಡಬೇಕಾದ ಸ್ಥಿತಿಯಲ್ಲಿರುವುದಿಲ್ಲ ಮತ್ತು ಅದು ಒಂದು ಸಮಸ್ಯೆಯಾಗಬಹುದು ಆದ್ದರಿಂದ ಎಲ್ಲ ಸಮಯದಲ್ಲೂ ಒಂದೇ ಘಟಕ ಅಂದರೆ ಎಂಎಂ ಮಾದರಿ ಉಪಯೋಗಿಸಿ ಈಗ ನಾನು ಒಂದರಿಂದ ಇನ್ನೊಂದಕ್ಕೆ ಇಳಿಜಾರಾದ ಲೈನ್ ಎಳೆಯಲು ಬಯಸುತ್ತೇನೆ ಮತ್ತು ನಾನು ಇನ್ನೊಂದು ಲೈನ್ ಅನ್ನು ಕೆಲವು ಕೋನದೊಂದಿಗೆ ಡ್ರಾ ಮಾಡಿ ಎಳೆಯುತ್ತೇನೆ ಹಾಗಾಗಿ ನಾನು ಮಾಡಬೇಕಾಗಿರುವುದು ಏನೆಂದರೆ ನಾನು ಮತ್ತೆ ಲೈನ್ ತೆಗೆದುಕೊಳ್ಳಬೇಕಾಗಿಲ್ಲ ಏಕೆಂದರೆ ನಾನು ಯಾವುದೇ ಎಂಟರ್ ಅಥವಾ ಎಸ್ಕೇಪ್ ಬಟನ್ ಅನ್ನು ಒತ್ತಿಲ್ಲ ಹಾಗಾಗಿ ನಾನು ಮುಕ್ತವಾಗಿ ನನ್ನ ಲೈನ್ ಮೂವ್ ಮಾಡಬಹುದು ಮತ್ತು ಎಂಟರ್ ಒತ್ತಬಹುದು ಮತ್ತು ಎಂಟರ್ ಹಾಗೂ ಎಸ್ಕೇಪ್ ಕ್ಲಿಕ್ ಮಾಡಬಹುದು ಹಾಗಾಗಿ ನಾನು ಡ್ರಾ ಮಾಡಿ ಆ ಮೂಡ್ನಿಂದ ಹೊರಬರುತ್ತೇನೆ ಈಗ ನಾನು ನನ್ನ ಸ್ಮಾರ್ಟ್ ಡೈಮೆನ್ಷನ್ ಅನ್ನು ಬಳಸಬಹುದು ಇದು ನೀವು ಸಾಕಷ್ಟು ಜಾಗರೂಕರಾಗಿ ಈ ಮೌಸ್ ಅನ್ನು ಎಳೆದು ಲೆಂತ್ ಸರಿಹೊಂದಿಸಿ ಅಥವಾ ಆ ಲೈನ್ ಗೆ ವರ್ಟಿಕಲ್ ಹೈಟ್ ಅನ್ನು ಗ್ರೌಂಡ್ ಗೆ ಸಂಬಂಧಿಸಿದಂತೆ ಎಳೆಯಬಹುದು ಅದಕ್ಕೆ ನೀವು ನಿಮ್ಮ ಮೌಸ್ ಅನ್ನು ಸರಿಸಿ ತಿರುಗಿಸಿ ನಂತರ ಅದು ಆ ರೀತಿಯಲ್ಲಿ ಬದಲಾಗುತ್ತದೆ ನೀವು ನೋಡಬಹುದು ಲೈನ್ಗಳಲ್ಲಿ ಒಂದು ಸಾಮಾನ್ಯ ದಿಕ್ಕಿನಲ್ಲಿ ಅದನ್ನು ತೋರಿಸಲು ನೀವು ಅದನ್ನು ಸ್ವಲ್ಪ ಜಾಗರೂಕರಾಗಿ ಮೌಸ್ ನಿಂದ ತಿರುಗುವಾಗ ಮತ್ತೊಂದು ರೀತಿಯಲ್ಲಿ ಅದನ್ನು ತಿರುಗಿಸಿದಾಗ ತಿರುಚಿದಾಗ ಅದು ಅದರ ವರ್ಟಿಕಲ್ ಹೈಟ್ ಎತ್ತರವನ್ನು ತೋರಿಸುತ್ತದೆ ಅದೇ ರೀತಿ ನಾವು ಅದನ್ನು ಈ ದಿಕ್ಕಿನಲ್ಲಿಯೂ ಬಳಸಬಹುದು ಎಂದು ತೋರಿಸುತ್ತದೆ ಆದ್ದರಿಂದ ನಾವು ಬಿಡುಗಡೆ ಮಾಡಲು ಬಯಸುವ ಡೈಮೆನ್ಷನ್ ಏನೇ ಇರಲಿ ನಾವು ಅದನ್ನು ನಿರ್ದಿಷ್ಟಪಡಿಸಲು ಬಯಸುತ್ತೇವೆ ಉದಾಹರಣೆಗೆ ನಾನು ಐವತ್ತು ಎಂ ಎತ್ತರವನ್ನು ಹೊಂದಲು ಬಯಸುತ್ತೇನೆ ಅದಕ್ಕೆ ನಾನು ಏನು ಮಾಡಲಿ ಐವತ್ತು ಘಟಕಗಳು ಅಥವಾ ಮಿಲಿಮೀಟರ್ಗಳು ಮತ್ತು ಓಕೆ ಕ್ಲಿಕ್ ಮಾಡಿ ಆದ್ದರಿಂದ ಈಗ ನೀವು ಲೈನ್ ಕಡಿಮೆ ಎತ್ತರವಾಗುವುದನ್ನು ನೋಡುತ್ತೀರಿ ಏಕೆಂದರೆ ಗ್ರೌಂಡ್ ಲೆವೆಲ್ ಸಂಬಂಧಿಸಿದಂತೆ ವರ್ಟಿಕಲ್ ಹೈಟ್ ಐವತ್ತು ಮಿಲಿಮೀಟರ್ಗಳು ಈಗ ನೀವು ಬೇರೆ ವಸ್ತುವನ್ನು ಡ್ರಾ ಮಾಡಲು ಬಯಸುವುದಾದರೆ ಉದಾಹರಣೆಗೆ ನಿರಂತರ ಲೈನ್ ಬದಲು ಮಧ್ಯ ರೇಖೆಯನ್ನು ಡ್ರಾ ಮಾಡ ಬಯಸಿದರೆ ಇದಕ್ಕಾಗಿ ನಾವು ಏನು ಮಾಡಬೇಕು ಎಂದರೆ ಡ್ರ್ಯಾಗ್ ಡೌನ್ ತ್ರಿಕೋನಾಕಾರದ ಗುಂಡಿಯನ್ನು ಕ್ಲಿಕ್ ಮಾಡಿ ಅಲ್ಲಿಗೆ ಹೋಗಿ ಮಧ್ಯರೇಖೆ ಹಂತ ಒಂದು ಇರುತ್ತದೆ ಆ ಮಧ್ಯರೇಖೆ ಆರಿಸಿ ಒಂದು ಹಂತದಿಂದ ಇನ್ನೊಂದು ಹಂತ ಕೆ ಡ್ರಾ ಮಾಡಿ ನಂತರ ಎಂಟರ್ ಅನ್ನು ನಮೂದಿಸಿ ನಂತರ ಎಸ್ಕೇಪ್ ಒತ್ತಿರಿ ಆದ್ದರಿಂದ ನೀವು ಮಧ್ಯರೇಖೆ ಡ್ರಾ ಮಾಡಿ ಬರೆಯುವ ಸ್ಥಿತಿಯಲ್ಲಿದ್ದೀರಿ ಹಿಂದಿನ ತರಗತಿಗಳಲ್ಲಿ ನೀವು ಅಕ್ಷ ಅಕ್ಷಿ ಸಿಮೆಟ್ರಿಕ್ ರೀತಿಯ ವಸ್ತುಗಳನ್ನು ಹೊಂದಿರುವಾಗ ಈ ಮಧ್ಯ ಲೈನ್ ನಾವು ಬಳಸುತ್ತೇವೆ ಆದ್ದರಿಂದ ಆ ಕೇಂದ್ರ ಲೈನ್ ಯಾವಾಗಲೂ ದೊಡ್ಡ ಡ್ಯಾಶ್ಗಳು ಮತ್ತು ಸಣ್ಣ ಡ್ಯಾಶುಗಳಂತಹ ಪ್ರಮಾಣಿತ ಫಾರ್ಮ್ಯಾಟ್ ಹೊಂದಿರುತ್ತದೆ ಈಗ ನಾನು ಈ ಮದ್ಯ ಲೈನ್ ಅನ್ನು ದೂರಕ್ಕೆ ಹೊಂದಿಸಲು ಬಯಸುತ್ತೇನೆ ಅಥವಾ ಬಹುಶಃ ಲೆಂತ್ ನಂತರ ಸ್ಮಾರ್ಟ್ ಡೈಮೆನ್ಷನ್ ಬಳಸಬಹುದು ನಾನು ಅದನ್ನು ಬಳಸಿ ಕ್ಲಿಕ್ ಮಾಡಿ ಅದನ್ನು ನೂರ ಹನ್ನೆರಡಕ್ಕೆ ಸರಿಹೊಂದಿಸಿ ಮಿಲಿಮೀಟರ್ಗಳಂತಹ ಘಟಕಗಳು ಏನೇ ಇರಲಿ ನಂತರ ಕ್ಲಿಕ್ ಮಾಡಿ ಅದು ಸ್ವಯಂಚಾಲಿತವಾಗಿ ಮದ್ಯ ಲೈನ್ ನ ಉದ್ದವನ್ನು ಹೊಂದಿಸುತ್ತದೆ ನೀವು ಸ್ಕೆಚ್ ಮೋಡ್‌ನಲ್ಲಿರುವವರೆಗೆ ಇಲ್ಲಿ ನೀವು ಪೆನ್ಸಿಲ್ ರೀತಿಯ ವಿಷಯದೊಂದಿಗೆ ಐಕಾನ್ ಮತ್ತು ಲಿಖಿತ ರೀತಿಯ ವಿಷಯ ಹೊಂದಿರುವಂತೆ ಇದೆ ಎಂದು ನೀವು ನೋಡಬಹುದು ಇದರರ್ಥ ನೀವು ಆ ನಲ್ಲಿದ್ದೀರಿ ಎಂದು ಸೂಚಿಸುತ್ತದೆ ನೀವು ಕೆಲವು ವಸ್ತುವನ್ನು ಆರಿಸಿ ನೀವು ಡ್ರಾ ಮಾಡಬಹುದು ನೀವು ಸ್ಕೆಚ್ ಹೊರ ಹೋಗಲು ಬಯಸಿದರೆ ಏಕೆಂದರೆ ನೀವು ವಿಷಯಗಳನ್ನು ಅಳಿಸಲು ಬಯಸಿದರೆ ನೀವು ನೇರವಾಗಿ ದೂರ ಮಾಡಬಹುದು ಇದನ್ನು ಈ ಸ್ಕೆಚ್ ಮೋಡ್ನಲ್ಲಿ ಮಾಡಿ ನಾನು ನೇರವಾಗಿ ಮಾಡಲು ಸಾಧ್ಯವಿಲ್ಲ ಲೈನ್ಗಳನ್ನು ಅಳಿಸಲು ಮತ್ತು ಆದ್ದರಿಂದ ಮೊದಲನೆಯದಾಗಿ ಎಸ್ಕೇಪ್ ಒತ್ತಿರಿ ಅಥವಾ ಅಲ್ಲಿಗೆ ಹೋಗಿ ಆ ವಸ್ತುವನ್ನು ಕ್ಲಿಕ್ ಮಾಡಿ ನಂತರ ನಾನು ಆ ಸ್ಕೆಚ್ ನಿಂದ ಹೊರಬಂದೆ ಈಗ ನಾನು ಮತ್ತೆ ಡ್ರಾ ಮಾಡಲು ಬಯಸಿದರೆ ನಾನು ಫ್ರಂಟ್ ಪ್ಲೇನ್ ಅನ್ನು ಆರಿಸಬೇಕಾಗುತ್ತದೆ ಮತ್ತು ಹಾಗಾಗಿ ನಾನು ಈಗ ನಾನು ಈ ಸಾಲನ್ನು ಅಳಿಸಲು ಬಯಸುತ್ತೇನೆ ನಾನು ಏನು ಮಾಡಬೇಕು ಆ ಲೈನ್ ಅನ್ನು ಕ್ಲಿಕ್ ಮಾಡಿ ಅದು ಈ ಕೆಳಗಿನ ಐಟಂ ಅನ್ನು ಅಳಿಸಿ ಎಂದು ಹೇಳುತ್ತದೆ ಹೌದು ಅದು ಹೀಗಿದ್ದರೆ ನೀವು ಅದನ್ನು ಅಳಿಸುತ್ತೀರಿ ಆದ್ದರಿಂದ ನೀವು ಸ್ಕೆಚ್ ಮೂಡ್ನಿಂದ ಹೊರಬಂದಾಗಲೆಲ್ಲ ನೀವು ಸಾಮಾನ್ಯವಾಗಿ ಅಳಿಸುತ್ತಿದ್ದರೆ ನೀವು ಡ್ರಾಯಿಂಗ್ ಅನ್ನು ಸೇವ್ ಮಾಡದಿದ್ದರೆ ಅದು ಎಲ್ಲವನ್ನೂ ಅಳಿಸುತ್ತದೆ ಆದ್ದರಿಂದ ನಾವು ಅದನ್ನು ಮತ್ತೊಮ್ಮೆ ಮಾಡೋಣ ಇದರಲ್ಲಿ ನಾನು ಈಗ ಎಲ್ಲವನ್ನೂ ಅಳಿಸಿಬಿಟ್ಟಿದ್ದರೆ ನಾನು ಅದನ್ನು ನಿರ್ಮಿಸಲು ಬಯಸಿದರೆ ಮುಂದೆ ಫ್ರಂಟ್ ಪ್ಲೇನ್ ಹೋಗಿ ನಿಮ್ಮ ಮೌಸ್ ಅನ್ನು ಸರಿಸಿ ನಂತರ ಬಲ ಕ್ಲಿಕ್ ಮಾಡಿ ನಂತರ ಇದು ನಾರ್ಮಲ್ ಪ್ಲೇನ್ಗೆ ಎಂದು ತೋರಿಸುತ್ತದೆ ಅದನ್ನು ಕ್ಲಿಕ್ ಮಾಡಿ ಆದ್ದರಿಂದ ಸಾಮಾನ್ಯ ಪ್ಲೇನ್ ತೆರೆಯುತ್ತದೆ ನಾನು ಒಂದು ಲೈನ್ ಮಧ್ಯರೇಖೆ ಅನ್ನೂ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಡ್ರಾ ಮಾಡಿ ಸೆಳೆಯಲು ಬಯಸುತ್ತೇನೆ ನಂತರ ಎಂಟರ್ ಒತ್ತಿ ಆಮೇಲೆ ಎಸ್ಕೇಪ್ ಅನ್ನು ಈಗ ನಾನು ಒಂದು ಸಾಲಿನಂತಹದನ್ನು ಎಳೆಯಲು ಬಯಸುತ್ತೇನೆ ಆದ್ದರಿಂದ ಅದು ಸ್ವಯಂಚಾಲಿತವಾಗಿ ಪರ್ಪೆಂಡಿಕುಲರ್ ಸಿಸ್ಟಮ್ ಕಂಡು ಹಿಡಿಯುತ್ತದೆ ನಾನು ಅದನ್ನು ಒತ್ತಬಹುದು ನಂತರ ಎಂಟರ್ ಮತ್ತು ಎಸ್ಕೇಪ್ ಒತ್ತಿ ನಾವು ಇನ್ನೂ ಎಸ್ಕೇಪ್ ಮೂಡ್ನಲ್ಲಿದ್ದೇವೆ ನಾನು ಈ ಲೈನ್ ಅನ್ನು ಮಾತ್ರ ಅಳಿಸಲು ಬಯಸುತ್ತೇನೆ ನಂತರ ನಾನು ನಿಮ್ಮ ಕೀಬೋರ್ಡ್ನಲ್ಲಿ ಡಿಲೀಟ್ ಬಟನ್ ಅನ್ನು ಕ್ಲಿಕ್ ಮಾಡುತ್ತೇನೆ ಆದ್ದರಿಂದ ನೀವು ಒಂದು ನಿರ್ದಿಷ್ಟ ವಸ್ತುವನ್ನು ಅಳಿಸಲು ಬಯಸಿದಾಗ ನೀವು ಸ್ಕೆಚ್ ಮೂಡ್ನಲ್ಲಿರಬೇಕು ನೀವು ಸ್ಕೆಚ್ ಮೂಡ್ನಿಂದ ಹೊರಬಂದರೆ ಅದರಲ್ಲಿ ಒಂದನ್ನು ಆರಿಸಿ ಸಾಮಾನ್ಯವಾಗಿ ನೀವು ಬೇರೆ ಯಾವುದೇ ವಸ್ತುಗಳನ್ನು ನಿರ್ದಿಷ್ಟಪಡಿಸದಿದ್ದರೆ ಅದು ಎಲ್ಲವನ್ನೂ ಅಳಿಸುತ್ತದೆ ಆದ್ದರಿಂದ ನೀವು ಅಳಿಸಿದ ವಸ್ತುವನ್ನು ಬಳಸುವ ವಿಷಯದಲ್ಲಿ ಜಾಗರೂಕರಾಗಿರಬೇಕು ಈಗ ನಾನು ಈ ಪ್ಲೇನ್ನಲ್ಲಿ ಆಯತವನ್ನು ಡ್ರಾ ಮಾಡಿ ಎಳೆಯಲು ಬಯಸುತ್ತೇನೆ ಆದ್ದರಿಂದ ಮೊದಲು ನಾನು ಏನು ಮಾಡುತ್ತೇನೆಂದರೆ ನಾನು ಅದನ್ನು ಅಳಿಸುತ್ತೀನಿ ಈ ಮುಂಭಾಗದ ಪ್ಲೇನ್ ಅಲ್ಲಿ ಸಾಮಾನ್ಯವಾಗಿ ನಾನು ಹೋಗುತ್ತೇನೆ ನಾನು ಯಾವಾಗಲೂ ಸ್ಕ್ರಾಲ್ ಬಟನ್ ಬಳಸಬಹುದು ಅದು ಎರಡು ಮೌಸ್ ಗಳ ನಡುವೆ ಇದೆ ಇಲ್ಲಿ ಸ್ಕ್ರಾಲ್ ಬಟನ್ ಅಂತೆ ಏನೋ ಇದೆ ನೀವು ಸ್ಕ್ರಾಲ್ ಮಾಡುತ್ತಿದ್ದರೆ ಅದು ಆ ಪ್ಲೇನ್ ಅನ್ನು ಜೂಮ್ ಮಾಡುತ್ತದೆ ಅಥವಾ ಜೂಮ್ ಔಟ್ ಆಗುತ್ತದೆ ಈಗ ನಾವು ಜೂಮ್ ಇನ್ ಜೂಮ್ ಔಟ್ ಮಾಡುತ್ತಿದ್ದೇವೆ ನಾನು ಈಗ ಅದನ್ನು ಹೊಂದಿಸಲು ಬಯಸುತ್ತೇನೆ ನಾನು ಯಾವಾಗಲೂ ಈ ಜೂಮ್ ಅನ್ನು ಪ್ರದೇಶಕ್ಕೆ ಬಳಸಬಹುದು ಜೂಮ್ ಟು ಏರಿಯಾ ಜೂಮ್ ಔಟ್ ನಂತಹ ಗುಂಡಿಗಳು ಕೂಡ ಪ್ಲೇನ್ ನಲ್ಲಿವೆ ಈಗ ಆ ಮುಂಭಾಗದ ಪ್ಲೇನ್ ನಲ್ಲಿ ನಾನು ಒಂದು ಸ್ಥಳದಿಂದ ಮೂಲೆಯ ಆಯತವನ್ನು ಡ್ರಾ ಮಾಡಲು ಬಯಸುತ್ತೇನೆ ನಾನು ಮೂಲೆಯ ಆಯತವನ್ನು ಏನು ಮಾಡಬೇಕೆಂದರೆ ನಾನು ಒಂದು ಮೂಲೆಯನ್ನು ಬೇರೆ ಮೂಲೆಯಿಂದ ನಿರ್ದಿಷ್ಟಪಡಿಸಬೇಕು ಆದ್ದರಿಂದ ನಾನು ಏನು ಮಾಡುತ್ತೇನೆಂದರೆ ಮೂಲೆಯ ಆಯತವನ್ನು ಕ್ಲಿಕ್ ಮಾಡಿ ನಂತರ ಕ್ಲಿಕ್ ಮಾಡಿ ಎಂದರೆ ಅದನ್ನು ಹೋಲ್ಡ್ ಮಾಡಬೇಕು ನಾವು ಅದನ್ನು ಮತ್ತೊಮ್ಮೆ ಮಾಡೋಣ ನಾನು ಸ್ಕೆಚ್ ಮೋಡ್ನಲ್ಲಿ ಎಲ್ಲವನ್ನೂ ಅಳಿಸಲು ಬಯಸಿದರೆ ನಾನು ಏನು ಮಾಡಬಹುದೆಂದರೆ ನಿಮ್ಮ ಎಡ ಕ್ಲಿಕ್ ಬಟನ್ ಅನ್ನು ಬಳಸಿ ಹಿಡಿದುಕೊಳ್ಳಿ ಇದರರ್ಥ ಯಾವುದೇ ಬಿಡುಗಡೆಯಿಲ್ಲದೆ ನಿರಂತರವಾಗಿ ಒತ್ತಿ ನಂತರ ವಸ್ತುವನ್ನು ಆಯ್ಕೆ ಮಾಡಿ ನಂತರ ಅದು ಎಲ್ಲವನ್ನೂ ಆಯ್ಕೆ ಮಾಡುತ್ತದೆ ನಂತರ ನೀವು ಅಳಿಸಬಹುದು ಈಗ ನಾನು ಆ ಪ್ಲೇನ್ ಗೆ ಸಾಮಾನ್ಯವಾಗಿರುವ ಮೂಲೆಯ ಆಯತವನ್ನು ಡ್ರಾ ಮಾಡಿ ಎಳೆಯಲು ಬಯಸುತ್ತೇನೆ ಆಯತವನ್ನು ಕ್ಲಿಕ್ ಮಾಡಿ ನಾನು ಮೌಸನ್ನು ತಟ್ ಮಾಡಲಿಲ್ಲ ಏಕೆಂದರೆ ನಾನು ಆ ಮೂಲೆಯನ್ನು ಒತ್ತಿ ಅಲ್ಲಿಂದ ಹೊರಗೆ ಹೋಗಿದ್ದೇನೆ ಈಗ ನಾವು ಏನು ಮಾಡಲಿದ್ದೇವೆ ಎಂದರೆ ಯಾವುದಾದರೂ ಒಂದು ಮೂಲೆ ಪಾಯಿಂಟ್ಗಳನ್ನು ಆರಿಸಿ ಕ್ಲಿಕ್ ಮಾಡಿ ಮತ್ತು ಅದನ್ನು ಒತ್ತಿಟ್ಟು ಕೊಳ್ಳಿ ಮೌಸ್ ಅನ್ನು ಅನ್ನು ಹಿಡಿದಿಟ್ಟುಕೊಳ್ಳಿ ನಂತರ ನಿಮ್ಮ ಆ ಬಟನ್ ಅನ್ನು ಹಿಡಿದಿಟ್ಟುಕೊಳ್ಳುತ್ತಾ ನಿಮ್ಮ ಅನ್ನು ಸರಿಸಿ ಮತ್ತು ಈಗ ಅದನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸರಿಸಿ ಅದನ್ನು ಮಾಡಿದ ನಂತರ ನೀವು ಪ್ಲೇನ್ ಮೇಲೆ ಆ ಆಯತವನ್ನು ಹೊಂದಿರುತ್ತೀರಿ ಈಗ ಆ ಆಯತದ ನಿರ್ದಿಷ್ಟ ಡೈಮೆನ್ಷನ್ಗಳನ್ನು ನಾನು ಹೊಂದಲು ಬಯಸುತ್ತೇನೆ ಅದಕ್ಕಾಗಿ ನಾನು ಮತ್ತೆ ಸ್ಮಾರ್ಟ್ ಡೈಮೆನ್ಷನ್ ಈಗ ಅವುಗಳಲ್ಲಿ ಒಂದನ್ನು ಕ್ಲಿಕ್ ಮಾಡಿ ಇದು ನಲವತ್ತೊಂಬತ್ತು ಆಗಿದೆ ಇಪ್ಪತ್ತೆರಡು ನಾನು ಹೊಂದಲು ಬಯಸುವುದೆಂದರೆ ಐವತ್ತು ಮಿಲಿಮೀಟರ್ಗಳು ನಾನು ಐವತ್ತು ಮೀಟರ್ ಲಿಮೀಟರ್ ಹೊಂದಲು ಬಯಸುತ್ತೇನೆ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಎಸ್ಕೇಪ್ ಒತ್ತಿರಿ ಅಂದರೆ ಐವತ್ತು ಮೀಟರ್ ಲಿಮೀಟರ್ ಆ ಬದಿಯಲ್ಲಿ ನಿಗದಿಪಡಿಸಲಾಗಿದೆ ಇನ್ನೊಂದು ಬದಿಯಲ್ಲಿ ನಾನು ಮತ್ತೆ ಡೈಮೆನ್ಷನ್ಗಳನ್ನು ಹೊಂದಿಸಲು ಬಯಸುತ್ತೇನೆ ಮತ್ತೆ ನಾನು ಏನು ಮಾಡಬಹುದು ಎಂದರೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಸುಮಾರು ಇಪ್ಪತ್ತೈದು ಮಿಲಿಮೀಟರ್ಗಳಿಗೆ ಸರಿಸಿ ಮತ್ತು ನಂತರ ಓಕೆ ಕ್ಲಿಕ್ ಮಾಡಿ ನಂತರ ಎಸ್ಕೇಪ್ ಪ್ರೆಸ್ ಮಾಡಿ ನಿಮ್ಮ ಕೆಲಸ ಆದರೆ ಆವಾಗ ಅದು ಸರಿಯಾದ ಡೈಮೆನ್ಷನ್ಗಳೊಂದಿಗೆ ಸಂಪೂರ್ಣ ಆಯತವನ್ನು ಸೃಷ್ಟಿಸುತ್ತದೆ ನಾವು ವಿಭಿನ್ನ ವಸ್ತುಗಳನ್ನು ನಿರ್ಮಿಸಲು ಬಯಸಿದಾಗ ನಾವು ಹೋಗಿ ಇನ್ನೊಂದು ರೀತಿಯ ಆಯತವನ್ನು ರಚಿಸುತ್ತೇವೆ ಕೇಂದ್ರ ಆಯತ ಎಂದು ಕರೆಯುವ ಆಯತವನ್ನು ನಾವು ಬಳಸುತ್ತೇವೆ ಇದರ ಅರ್ಥ ನಾನು ಇಡೀ ಪುಟದಲ್ಲಿ ಆಯತವನ್ನು ಪ್ರಾರಂಭಿಸಲು ಒಂದು ಪಾಯಿಂಟ್ ಅನ್ನು ಆಯ್ಕೆ ಮಾಡುವ ಸ್ಥಾನದಲ್ಲಿ ಇರುತ್ತೇನೆ ಇದು ನಮ್ಮ ಎರಡು ಡೈಮೆನ್ಷನ್ ಪುಟದ ಪ್ರೀತಿ ಇರುತ್ತದೆ ಮುಂಭಾಗದ ಪ್ಲೇನ್ನಲ್ಲಿ ಸಾಮಾನ್ಯ ದಿಕ್ಕಿನಲ್ಲಿ ನಾನು ಆ ಮುಂಭಾಗದ ಪ್ಲೇನ್ ಅನ್ನು ಒತ್ತಿದ ನಂತರ ನಾವು ಕಟ್ಟುತ್ತೇವೆ ನಾವು ಆ ಒಂದು ನಿರ್ದಿಷ್ಟ ಪ್ಲೇನ್ನಲ್ಲಿ ಯಾವುದೇ ಎರಡು ಡಿ ಡ್ರಾಯಿಂಗ್ ಅನ್ನು ನಾವು ನಿರ್ಮಿಸಲು ಹೊರಟಿದ್ದೇವೆ ಮತ್ತು ಶಿಫಾರಸು ಮಾಡಿದ ಪ್ಲೇನ್ ನಾವು ಮುಂಭಾಗದ ಪ್ಲೇನ್ ಬಳಸಲು ಹೊರಟಿದ್ದೇವೆ ಈಗ ಆಯತದ ಕೇಂದ್ರವು ಅಲ್ಲಿರಬೇಕು ಎಂಬಂತೆ ಒಂದು ಪಾಯಿಂಟ್ ಇದೆ ಆ ರೀತಿಯ ಆಯತವನ್ನು ನಾವು ಕೇಂದ್ರ ಆಯತ ಎಂದು ಕರೆಯುತ್ತೇವೆ ನಾನು ಆರಿಸಿದ ವಸ್ತು ಇದಾಗಿದೆ ಈಗ ಅದಕ್ಕೆ ನಾನೇನು ಮಾಡಬೇಕು ಎಂದರೆ ಒಂದು ಪಾಯಿಂಟ್ ಅನ್ನು ಆರಿಸಬೇಕು ಇದರ ಅರ್ಥ ಇದೀಗ ನನ್ನ ಕೈಗಳು ಈ ಮೌಸನ್ನು ಮುಟ್ಟುತ್ತಿಲ್ಲ ಈಗ ನಾನು ನನ್ನ ಮೌಸನ್ನು ಸರಿಸುತ್ತೇನೆ ಎಡ ಕ್ಲಿಕ್ ಮಾಡಿ ಆ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಚಲಿಸಿ ನಾನು ಅದನ್ನು ಒತ್ತಿಟ್ಟುಕೊಂಡಿಲ್ಲ ಹಿಡಿದಿಟ್ಟುಕೊಂಡಿಲ್ಲ ನಾನು ಅದನ್ನು ಕ್ಲಿಕ್ ಮಾಡಿದ್ದೇನೆ ಅದು ಆ ಮೂಲೆಯ ಪಾಯಿಂಟ್ಗಳನ್ನು ಸೆಲೆಕ್ಟ್ ಮಾಡಿದೆ ನಾನು ನಯವಾಗಿ ನನ್ನ ಮೌಸನ್ನು ಸರಿಸುತ್ತೇನೆ ಬೇರೆ ಬೇರೆ ಜಾಗದಲ್ಲಿ ಬಿಡುತ್ತೇನೆ ಅದರ ಆಧಾರದ ಮೇಲೆ ಆಯತವನ್ನು ನಿರ್ಮಿಸುವ ಜಾಗದಲ್ಲಿ ಇರುತ್ತೇನೆ ಈಗ ಮತ್ತೆ ಕ್ಲಿಕ್ ಮಾಡಿ ಈಗ ನನ್ನ ಕೈಗಳು ಕೂಡ ಖಾಲಿ ಇವೆ ಆಯತವನ್ನು ನಿರ್ಮಿಸಲಾಗಿದ್ದು ಈಗ ನಾನು ಸ್ಮಾರ್ಟ್ ಡೈಮೆನ್ಷನ್ ಹೊಂದಲು ಬಯಸುತ್ತೇನೆ ನಿರ್ದಿಷ್ಟಪಡಿಸಲು ಇದು ಹತ್ತು ಘಟಕ ಹತ್ತು ಮಿಲಿಮೀಟರ್ಗಳು ಆಗಿರಬೇಕು ಓಕೆ ಅನ್ನು ಕ್ಲಿಕ್ ಮಾಡಿ ನಾನು ಬೇರೆ ಡೈಮೆಂಶನ್ಗಳನ್ನು ಬಳಸಲು ಬಯಸುತ್ತೇನೆ ಮತ್ತೆ ನಾನು ಸ್ಮಾರ್ಟ್ ಡೈಮೆನ್ಷನ್ ಕ್ಲಿಕ್ ಮಾಡಬಹುದು ಅಥವಾ ಈಗಾಗಲೇ ಸ್ಮಾರ್ಟ್ ಡೈಮೆಂಶನ್ನಲ್ಲಿ ನಾನು ಇದ್ದೇನೆ ಏಕೆಂದರೆ ಸ್ಮಾರ್ಟ್ ಡೈಮೆನ್ಷನ್ ಅನ್ನು ಇಲ್ಲಿ ಎತ್ತಿ ತೋರಿಸಲಾಗುತ್ತದೆ ಆದ್ದರಿಂದ ಸ್ಮಾರ್ಟ್ ಡೈಮೆಂಶನ್ಗಳನ್ನು ಮತ್ತೆ ಕ್ಲಿಕ್ ಮಾಡಿ ಮತ್ತು ಅದನ್ನು ನಲವತ್ತು ಘಟಕಗಳ ಮಿಲಿಮೀಟರ್ಗಳಂತೆ ಬಳಸಿ ನಂತರ ಎಸ್ಕೇಪ್ ಒತ್ತಿ ಮತ್ತು ಆದ್ದರಿಂದ ನಾವು ಆ ಕೇಂದ್ರ ಆಯತವನ್ನು ಮುಗಿಸಿದ್ದೇವೆ ಈಗ ನಾವು ಇಲ್ಲಿ ಬೇರೆ ರೀತಿಯ ಆಯತವನ್ನು ಬಳಸಬಹುದು ಮೂರು ಪಾಯಿಂಟ್ ಕಾರ್ನರ್ ಆಯತ ಆಯ್ಕೆ ಇದೆ ನಮ್ಮಲ್ಲಿ ಮೂರು ವಿಭಿನ್ನ ಪಾಯಿಂಟ್ಗಳಿವೆ ನಾನು ಕಾರ್ನರ್ ಆಯತವನ್ನು ನಿರ್ಮಿಸಲು ಬಯಸುತ್ತೇನೆ ಆದ್ದರಿಂದ ನಾನು ಏನು ಮಾಡಬೇಕು ಎಂದರೆ ಆ ಮೌಸ್ ಅನ್ನು ಯಾವುದೇ ಬಟನ್ ಹಿಡಿಯದೆ ಪಿಕ್ ಮಾಡಬೇಕು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಬಹುಶಃ ಮೂರನೇ ಪಾಯಿಂಟ್ ಪಿಕ್ ಮಾಡಿ ಒಮ್ಮೆ ಮುಗಿದ ನಂತರ ಎಸ್ಕೇಪ್ ಅನ್ನು ಎರಡು ಬಾರಿ ಒತ್ತಿ ಅದ್ದರಿಂದ ಅದು ವಸ್ತುವನ್ನು ಸರಿ ಮಾಡುತ್ತದೆ ಈಗ ಸ್ಮಾರ್ಟ್ ಆಯಾಮಗಳನ್ನು ಬಳಸಿ ಇದನ್ನು ಹದಿನೈದು ಘಟಕಗಳಿಗೆ ಬದಲಾಯಿಸಬಹುದು ಮತ್ತು ಬಹುಶಃ ಇದು ಇಪ್ಪತ್ನಾಲ್ಕು ಘಟಕಗಳು ನಂತರ ಎಸ್ಕೇಪ್ ಒತ್ತಿ ಮೂರು ಪಾಯಿಂಟ್ಗಳನ್ನು ಬಳಸಿ ನಾವು ಈ ಮೂಲೆಯ ಆಯತಗಳನ್ನು ನಿರ್ಮಿಸುವ ರೀತಿ ಇದು ಆಗಿದೆ ಈಗ ನಾವು ಬಹುಶಃ ಚೌಕ ನಿರ್ಮಿಸಬೇಕು ಅದನ್ನು ಮಾಡಲು ನಾವು ಅದೇ ಆಯತ ಬಳಸಬಹುದು ಎರಡೂ ಕಡೆಗಳಲ್ಲಿ ಹೊಂದಿಸಲು ಸ್ಮಾರ್ಟ್ ಆಯಾಮಗಳನ್ನು ನಾವು ಬಳಸುತ್ತೇವೆ ಈ ಮೂಲೆಯ ಆಯತದಂತಹ ಯಾವುದಾದರೂ ಒಂದನ್ನು ನಾವು ಬಳಸುತ್ತೇವೆ ಹಂತದಿಂದ ಇನ್ನೊಂದು ಹಂತಕ್ಕೆ ಮೊದಲು ನಾನು ಆಯತವನ್ನು ಡ್ರಾ ಮಾಡುತ್ತೇನೆ ನಂತರ ನಾನು ಸ್ಮಾರ್ಟ್ ಆಯಾಮಗಳನ್ನು ಬಳಸುತ್ತೇನೆ ಇದನ್ನು ಹತ್ತು ಘಟಕಗಳಾಗಿ ಕ್ಲಿಕ್ ಮಾಡಿ ಮತ್ತು ಇದು ಕೂಡ ಹತ್ತು ಘಟಕಗಳು ನಂತರ ಒತ್ತಿ ಪೊತ್ತಿಯದ್ದರಿಂದ ಆಯತಕ್ಕೆ ಕೊಟ್ಟ ಕಮ್ಯಾಂಡ್ ನಂತೆ ಚೌಕಗಳನ್ನು ಸಹ ನಿರ್ಮಿಸಬಹುದು ವಸ್ತುವಿನೊಳಗೆ ಯಾವುದೇ ಚೌಕಾಕಾರದ ಯಾವುದೇ ಆಯತದ ರೇಖೆಯನ್ನು ನಿರ್ಮಿಸಲು ನೀವು ಬಯಸುವುದು ನೇರ ಆಗಿದೆ ನೀವು ಲೈನ್ ಕ್ಲಿಕ್ ಮಾಡಿ ಯಾವುದಾದರೂ ಒಂದು ಪಾಯಿಂಟ್ ಅನ್ನು ಆಯ್ಕೆ ಮಾಡಿ ಅಲ್ಲಿಂದ ಆ ಸಾಲಿನ ಬಿಂದುಗಳಿಗೆ ಅದನ್ನು ಸೇರಿಸಿ ನಂತರ ಎಂಟರ್ ಒತ್ತಿ ನಾವು ಆ ಲೈನ್ ಮುಗಿಸಿದ್ದೇವೆ ಈಗ ನಾವು ಪರಲ್ಲೆಲ್ಲೋಗ್ರಾಂ ನಿರ್ಮಿಸಲು ಬಯಸುತ್ತೇವೆ ಏಕೆಂದರೆ ಆಯತಗಳು ಯಾವಾಗಲೂ ತೊಂಬತ್ತು ಡಿಗ್ರಿ ಅಂಚುಗಳನ್ನು ಮಾಡುತ್ತವೆ ಚೌಕಗಳು ಕೂಡ ತೊಂಬತ್ತು ಡಿಗ್ರಿ ಮಾಡುತ್ತವೆ ನಾವು ಪರಲ್ಲೆಲ್ಲೋಗ್ರಾಂ ನಿರ್ಮಿಸಲು ಬಯಸಿದರೆ ಆ ಪರಲ್ಲೆಲ್ಲೋಗ್ರಾಂ ಕ್ಲಿಕ್ ಮಾಡಿ ಈಗ ನೀವು ನೋಡುತ್ತಿದ್ದರೆ ಮೌಸ್ ಸಹ ಕರ್ಸರ್ ಲೆವೆಲ್ನಲ್ಲಿ ಪರಲ್ಲೆಲ್ಲೋಗ್ರಾಂ ತೋರಿಸುತ್ತದೆ ನೀವು ಇದನ್ನು ಸರಿಯಾಗಿ ನೋಡಿದರೆ ಎಡಬದಿಯಲ್ಲಿ ಆಯ್ಕೆಗಳು ಇದೆ ಆದ್ದರಿಂದ ನಿಮ್ಮ ಸಾಲಿಡ್ ವರ್ಕ್ಸ್ ವಿವಿಧ ಆಯ್ಕೆಗಳನ್ನು ತೋರಿಸುತ್ತದೆ ನಿಮಗೆ ಮೂಲೆಯಿಂದ ಮೂಲೆಯ ವಸ್ತು ಬೇಕೋ ಬಹುಶಃ ಕೇಂದ್ರ ಮೂಲೆ ವಸ್ತು ಬೇಕೋ ಅಥವಾ ಮೂರು ಪಾಯಿಂಟ್ ರೀತಿಯ ವಸ್ತು ಬೇಕೋ ಮತ್ತು ಇನ್ನೂ ಹಲವು ಮತ್ತು ಈ ಪರಲ್ಲೆಲೋಗ್ರಾಮ್ ಅನ್ನು ನಾವು ಆ ರೀತಿಯಲ್ಲೂ ಬಳಸಬಹುದು ಹೇಗ ಆಯತದಲ್ಲಿ ನಾವು ಮೂಲೆಯಿಂದ ಮೂಲೆಗೆ ನಿರ್ಮಾಣ ಮಾಡಿದ್ದೇವೆ ಹಾಗೇ ಪರಲ್ಲೆಲೋಗ್ರಾಮ್ ಅನ್ನು ಮೂಲೆಯಿಂದ ಮೂಲೆಗೆ ನಿರ್ಮಾಣ ಮಾಡಿದ್ದೇವೆ ಡಿಫಾಲ್ಟ್ ಆಯ್ಕೆ ನೀವು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಕೆಲವು ಇಳಿಜಾರಿನ ಕೋನ ಮೂರು ಅನ್ನು ಹೈಲೈಟ್ ಮಾಡಲಾಗಿದೆ ನಾವು ನಿರ್ಮಾಣ ಮಾಡುತ್ತಿದ್ದರೆ ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ನಿರ್ಮಾಣ ಮಾಡೋಣ ನಾನು ಮೂರನೇ ಪಾಯಿಂಟ್ ಅನ್ನು ಚಲಿಸಿದರೆ ಅದು ತನ್ನ ಇಳಿಜಾರಿನ ಕೋನವನ್ನು ಸರಿ ಮಾಡುತ್ತದೆ ಮತ್ತು ಕೆಲಸ ಆಯಿತು ಈಗ ಸ್ಮಾರ್ಟ್ ಡೈಮೆನ್ಷನ್ ಆಧರಿಸಿ ನಾನು ಏನು ಮಾಡಬಹುದು ಅಂದರೆ ನಾನು ಅದನ್ನು ಬಳಸಬಹುದು ಬಹುಶಃ ಉಲ್ಲೇಖಿಸಬಹುದು ಈಗ ನನಗೆ ಕೇವಲ ಲೆಂತ್ ಪ್ರಕಾರದಲ್ಲಿ ಬೇಡ ಅಂಗುಲರ್ ಡೈಮೆನ್ಷನ್ ಪ್ರಕಾರದಲ್ಲಿ ಕೂಡಬೇಕು ಮುಂದಿನ ಉದ್ದೇಶಕ್ಕೆ ನಾವು ಸ್ಮಾರ್ಟ್ ಡೈಮೆನ್ಷನ್ ಬಳಸಬಹುದು ಅಲ್ಲಿ ಹೋರಿಜಾಂಟಲಿ ಆರ್ಡಿನೇಟ್ ಡೈಮೆಂಶನ್ ಇದೆ ಅದನ್ನು ಆರಿಸಿಕೊಳ್ಳೋಣ ಉದಾಹರಣೆಗೆ ಈ ಎರಡು ಬಿಂದುಗಳ ನಡುವಿನ ಹಾರಿಜಾಂಟಲ್ ಅಂತರವು ಹದಿನೈದು ಘಟಕಗಳು ಆಗಿರಬೇಕು ನಂತರ ನಾವು ಮೂಲೆಯಿಂದ ಇನ್ನೊಂದು ಮೂಲೆಯವರೆಗೆ ಹದಿನೈದು ಅನ್ನು ಕ್ಲಿಕ್ ಮಾಡುತ್ತೇವೆ ಅದೇ ರೀತಿ ಹಾರಿಜಾಂಟಲ್ ಅಂತರವು ಹದಿನೈದು ಆಗಿರಬೇಕು ಅಂತೆಯೇ ವರ್ಟಿಕಲ್ ಅಂತರವನ್ನು ನಾವು ಸರಿಹೊಂದಿಸಬಹುದು ಅದೇ ಪರಲ್ಲೆಲೋಗ್ರಾಂನಲ್ಲಿ ನಾವು ಎರಡು ಮೂಲೆಯ ಪಾಯಿಂಟ್ಗಳನ್ನು ಬಳಸಲು ಬಯಸುತ್ತೇವೆ ನೀವು ಅನ್ನು ಮೊದಲ ಪಾಯಿಂಟ್ ಎರಡನೇ ಪಾಯಿಂಟ್ ಆರಿಸುತ್ತಿದ್ದಾರೆ ನೇರವಾಗಿ ಆಯತವನ್ನು ನಿರ್ಮಿಸುತ್ತದೆ ಏಕೆಂದರೆ ಆಯತವು ಈ ಪರಲ್ಲೆಲೋಗ್ರಾಂನ ಭಾಗವಾಗಿದೆ ಈಗ ನಾವು ಹೊಸ ಹಾಳೆಯನ್ನು ತೆರೆಯಲು ಈ ಹಳೆ ಹಾಳೆಯನ್ನು ನೇರವಾಗಿ ಮುಚ್ಚಬಹುದು ಅಥವಾ ನಂತರ ಈ ರೇಖಾಚಿತ್ರಗಳನ್ನು ಉಳಿಸಲು ನಾವು ಆಸಕ್ತಿ ಹೊಂದಿದ್ದೇವೆ ನಾವು ಮಾಡಬೇಕಾಗಿರುವುದು ಏನೆಂದರೆ ಸ್ಕೆಚ್ ನಿಂದ ಹೊರಗೆ ಬರಬೇಕು ಅಲ್ಲಿ ಮೇಲಕ್ಕೆ ಹೋಗಿ ಹೊಸ ಸೇವ್ ರೀತಿಯ ಆಯ್ಕೆ ಇದ್ದು ನಾನು ಯಾವಾಗಲೂ ನನ್ನ ಡ್ರಾಯಿಂಗ್ ಸೇವ್ ಮಾಡಬಹುದು ಒಂದು ನಿರ್ದಿಷ್ಟ ವಿಷಯಕ್ಕೆ ಸೇವ್ ಮಾಡಬಹುದು ಬಹುಶಃ ನೀವು ತೆರೆಯಲ್ಲಿ ಏನಾದರೂ ನಿರ್ಮಿಸಬಹುದು ಯಾವಾಗಲೂ ಡೈರೆಕ್ಟರಿಯನ್ನು ನಿರ್ಮಿಸುವುದು ಆದ್ಯತೆ ನೀಡಬಹುದು ಹೊಸ ಫೋಲ್ಡರ್ನಲ್ಲಿ ಡ್ರಾಯಿಂಗ್ ಅಭ್ಯಾಸ ನಂತರ ಓಪನ್ ಕ್ಲಿಕ್ ಮಾಡಿ ನಾವು ಹೊಂದಲು ಬಯಸುವ ಮೊದಲ ಡ್ರಾಯಿಂಗ್ ಇದು ನಾನು ಇದಕ್ಕೆ ಭಾಗ ಒಂದು ಎರಡು ಡಿ ಎಂದು ಹೆಸರಿಡುತ್ತೇನೆ ಈಗ ಚಿತ್ರಗಳನ್ನು ಉಳಿಸಲು ಇಲ್ಲಿ ನೋಟೇಶನ್ ಎಂದರೆ ಸಾಲಿಡ್ ವರ್ಕ್ಸ್ ರೇಖಾಚಿತ್ರಗಳನ್ನು ಉಳಿಸಲು ವಿಶೇಷ ಫಾರ್ಮ್ಯಾಟ್ ಬಳಸುತ್ತದೆ ಭಾಗ ಎಸ್ ಎಲ್ ಡಿ ಭಾಗದಂತಹಡು ಅಲ್ಲಿ ಇದೆ ಇದರರ್ಥ ಸಾಲಿಡ್ ವರ್ಕ್ಸ್ ಭಾಗ ಡ್ರಾಯಿಂಗ್ನ ಒಂದು ಭಾಗ ಆಗಿದೆ ನೀವು ಅದನ್ನು ಯಾವಾಗಲೂ ವಿವಿಧ ಆವೃತ್ತಿಗಳಲ್ಲಿ ಉಳಿಸಬಹುದು ನೀವು ವಿಭಿನ್ನ ರೀತಿಯ ಫಾರ್ಮ್ಯಾಟ್ ಹೊಂದಿರುವಂತೆ ಜೆಪಿಜಿ ನೀವು ಅದನ್ನು ಸೇವ್ ಮಾಡಬಹುದು ಆದರೆ ನೀವು ಅದನ್ನು ಭಾಗ ಡ್ರಾಯಿಂಗ್ ಪ್ರೀತಿಯಲ್ಲಿ ಡಾಟ್ ಆರ್ ಟಿ ಅಥವಾ ಡಾಟ್ ಎಲ್ ಡಿ ರೀತಿಯಲ್ಲಿ ಸೇವ್ ಮಾಡಲು ಬಯಸಿದರೆ ನಂತರ ನೀವು ಅಳಿಸಬಹುದು ಡ್ರಾಯಿಂಗ್ ಅನ್ನು ಆಹ್ವಾನಿಸಬಹುದು ಮತ್ತು ವಸ್ತುಗಳನ್ನು ನವೀಕರಿಸಬಹುದು ಇನ್ನಷ್ಟು ವಿವರಗಳನ್ನು ಸೇರಿಸಿ ಅಥವಾ ಡ್ರಾಯಿಂಗನ್ನು ಎಡಿಟ್ ಮಾಡಬಹುದು ನಾವು ಮೊದಲ ಹಂತವನ್ನು ಮಾಡಬಹುದು ಯಾವಾಗಲೂ ಅದನ್ನು ಹೇಗೆ ಸೇವ್ ಮಾಡಬೇಕು ಆದ್ದರಿಂದ ಡ್ರಾಯಿಂಗ್ ಅನ್ನು ಯಾವಾಗಲೂ ಉಳಿಸಲಾಗುತ್ತದೆ ಈಗ ನೇರವಾಗಿ ಈ ಚಿತ್ರವನ್ನು ಕ್ಲಿಕ್ ಮಾಡುವ ಮೂಲಕ ಮುಚ್ಚಿ ಈಗ ನಾವು ಹೊಸದನ್ನು ಓಪನ್ ಮಾಡಲು ಬಯಸುತ್ತೇವೆ ನಂತರ ನಾವು ಹೊಸದನ್ನು ಕ್ಲಿಕ್ ಮಾಡುತ್ತೇವೆ ನಾವು ಹಳೆಯದನ್ನು ತೆರೆಯಲು ಬಯಸಿದರೆ ಭಾಗ ಈ ಭಾಗ ಒಂದು ಎರಡುಡಿ ಎಂಬ ಆಪ್ಷನ್ ಇರುತ್ತದೆ ನೀವು ನಿಮ್ಮ ಮೌಸ್ ಅನ್ನು ಸಾಲಿಡ್ ವರ್ಕ್ಸ್ ಮೇಲೆ ಚಲಿಸುತ್ತಿದ್ದರೆ ಅದು ನೇರವಾಗಿ ಆ ಭಾಗದ ಮಿನಿಮೈಸ್ಡ್ ಆವೃತ್ತಿ ತೋರಿಸುತ್ತದೆ ಆದ್ದರಿಂದ ನೀವು ನಿಜವಾಗಿಯೂ ಅದನ್ನು ಎಡಿಟ್ ಮಾಡಲು ಬಯಸಿದರೆ ಅದರ ಮೇಲೆ ಕ್ಲಿಕ್ ಮಾಡಿ ಅದು ನೇರವಾಗಿ ಡ್ರಾಯಿಂಗ್ ತೆರೆಯುತ್ತದೆ ಈ ಸಂಪೂರ್ಣ ವಸ್ತುವನ್ನು ಡ್ರಾಯಿಂಗ್ ಶೀಟ್ ಆಗಿ ಪರಿವರ್ತಿಸದೆ ನೀವು ಡೈಮೆನ್ಷನ್ಗಳನ್ನು ಈ ಹಂತದಲ್ಲಿ ನೋಡಲು ಆಗುವುದಿಲ್ಲ ಸಾಲಿಡ್ ವರ್ಕ್ಸ್ ನೀವು ಯಾವ ರೀತಿಯ ಡೈಮೆನ್ಷನ್ಗಳನ್ನು ನಿರ್ಮಿಸುತ್ತಿದ್ದೇನೆ ಎಂಬುದನ್ನು ಡಿಟೆಕ್ಟ್ ಮಾಡುತ್ತದೆ ಅದು ಆ ಡೈಮೆನ್ಷನ್ಗಳನ್ನು ತೋರಿಸುತ್ತದೆ ಮತ್ತು ಆಂತರಿಕವಾಗಿ ಸೇವ್ ಮಾಡುತ್ತದೆ ಅದರ ನಂತರ ನೀವು ಅದನ್ನು ಉಳಿಸಿದಾಗ ನೀವು ಇತರ ನಿರ್ಮಿಸಿದ ಕಾರ್ಯಗಳನ್ನು ಪರಿವರ್ತಿಸದ ಅಥವಾ ಆಹ್ವಾನಿಸದ ಹೊರತು ಅದು ಆಯಾಮಗಳನ್ನು ನೇರವಾಗಿ ತೋರಿಸುವುದಿಲ್ಲ ಆದ್ದರಿಂದ ಮುಂದಿನ ಕ್ಲಾಸ್ನಲ್ಲಿ ಎರಡುಡಿ ಹಾಳೆಗಳಲ್ಲಿ ವೃತ್ತಗಳನ್ನು ಹೇಗೆ ಡ್ರಾ ಮಾಡುವುದು ಎಂಬುದರಂತಹ ಸುಮಾರು ಇತರ ರೀತಿಯ ವಿಷಯಗಳನ್ನು ನಾವು ಕಲಿಯುತ್ತೇವೆ ಸ್ಲಾಟ್ನಂತಹ ಏನಾದರೂ ನೇರ ಸ್ಲಾಟ್ ಹೇಗೆ ಅದನ್ನು ನಿರ್ಮಿಸುವುದು ವಿವಿಧ ರೀತಿಯ ದೀರ್ಘವೃತ್ತ ವಿವಿಧ ರೀತಿಯ ಪೆಂಟಗೊನಲ್ ರೀತಿಯ ರಚನೆಗಳು ಮತ್ತು ಇತರ ವಸ್ತುಗಳನ್ನು ಹೇಗೆ ನಿರ್ಮಿಸುವುದು ಧನ್ಯವಾದಗಳು ಮುಂದಿನ ಕ್ಲಾಸ್ನಲ್ಲಿ ನಿಮ್ಮನ್ನು ನೋಡೋಣ